ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ. ಎಸ್, ನೇಮ್ ನಿಶ್ಚಿತ್ ಕೊರೋಡಿ ಅಂತ. ಅಶ್ವಿನ್, ತುಂಬ ಸೆಕೆ ಇದೆ. ಹಾಯ್ ಪ್ರವೀಣ್, ಹಾಯ್ ಚಂದನ. ಏನಾದರೂ, ನನ್ನ ಹೆಸರು ಅಶ್ವಿನ್, ನಿಶ್ಚಿತ್ ಕೊರೋಡಿ ಅಂತ ನನ್ನ ಹೆಸರು. ಏನಾದರೂ ಕ್ವಶನ್ಸ್ ಇದ್ರೆ, ಗುಡ್ ಈವ್ನಿಂಗ್, ಕ್ವಶನ್ಸ್ ಇದ್ರೆ ಕೇಳಿ. ಎಸ್ ವೆಂಕಟೇಶ್, ಗರ್ಲ್ಫ್ರೆಂಡ್ ಎಲ್ಲ ಯಾರೂ ಇಲ್ಲ ಸರ್. ಸಿನಿಮಾ, ನಂದು ಗರ್ಲ್ಫ್ರೆಂಡ್ ಹೆಸರೇ ಸಿನಿಮಾ ಅಂತ. ಥ್ಯಾಂಕ್ ಯು ಶಿವ ಅವರೇ. ಗಂಟು ಮೂಟೆ ಒಂಥರ ಇದೆ, ಬಟ್ ಟಾಮ್ ಆ್ಯಂಡ್ ಜೆರಿ ನಿಮ್ಗೆ ಇನ್ನೊಂದು ಜಾನರ್ಗೆ ತೊಗೊಂಡೋಗುತ್ತೆ. ಟಾಮ್ ಆ್ಯಂಡ್ ಜೆರಿ ಸ್ಟೋರಿ ಅಂತ ಹೇಳಿದ್ರೆ, ಒಬ್ಬ ಪಕ್ಕ ಮಾಸ್ ಹುಡುಗ ಅಂಥವ್ನ ಜೀವನದಲ್ಲಿ ಒಂದು ಪಕ್ಕ ಕ್ಲಾಸ್ ಹುಡುಗಿ ಎಂಟ್ರಿ ಆದರೆ ಹೆಂಗಿರುತ್ತೆ? ಅವ್ರ ಮಧ್ಯ ಈಗ ಅವರು ಒಂದು ಸ್ವಲ್ಪ ದಿನಗಳ ಕಾಲ ಒಟ್ಟಿಗೆ ಇರಬೇಕಾಗಿ ಬಂದಾಗ ಯಾವ ಥರ ಇರುತ್ತೆ ಕಾನ್ಫ್ಲಿಕ್ಟ್ಸ್ಗಳು? ಆ್ಯಂಡ್ ಜೊತೆಗೆ ತುಂಬ ಎಮೋಷನ್ಸ್ ಇದೆ ಟಾಮ್ ಆ್ಯಂಡ್ ಜೆರಿ. ಬರೀ ಆ ಒಂದು ಆ ಪೋಸ್ಟರಲ್ಲಿ ಇರೋ ಥರ, ಜಸ್ಟ್ ಅದು ಪೋಸ್ಟರಲ್ಲಿ ಒಂದು ಕಾಮಿಕ್ ಆಗಿದೆ, ಬಟ್ ಅದು ಕಾಮಿಡಿ ಸಬ್ಜೆಕ್ಟ್ ಅಲ್ವೇ ಅಲ್ಲ. ತುಂಬ ತುಂಬ ಡೆಪ್ತ್ ಇರುವಂಥ ಒಂದು ಸಬ್ಜೆಕ್ಟು. ಸ್ಟೋರಿ ಲೈನ್ ಕೂಡ ತುಂಬ ಮಾಸ್ ಆಗಿದೆ. ಆ್ಯಂಡ್ ಆ ಸಿನಿಮಾದಲ್ಲಿ ತುಂಬ ಎಮೋಷನ್ಸ್ ಇದೆ, ನಾವು ಕಲ್ತ್ಕೊಳ್ಳೋಂಥದ್ದು. ಈವನ್ ನಾನು ಕಲ್ತೀನಿ ಆ ಸಿನಿಮಾದಿಂದ, ತುಂಬ ಕಲ್ತ್ಕೊಂಡಿದ್ದೀನಿ ಆ ಸ್ಟೋರಿಯಿಂದ. ಥ್ಯಾಂಕ್ ಯು ವಿಘ್ನೇಶ್. ಎಸ್ ಟಾಮ್ ಆ್ಯಂಡ್ ಜೆರಿಲಿ ನಮ್ಮ ಕ್ಯಾರೆಕ್ಟರ್ ಬಗ್ಗೆನಾ, ಒಬ್ಬ ಏನು ಅಂತ ಹೇಳಿದ್ರೆ, ಇವಾಗ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮಿಡ್ಲ್ ಕ್ಲಾಸ್ ಹುಡುಗ, ಹೆಂಗೆ ನಾವು ನೀವು ಆಲ್ಮೋಸ್ಟ್ ನಮ್ಮ ದೇಶದಲ್ಲೆಲ್ಲ ಹೆಚ್ಚಾಗಿ ಮಿಡ್ಲ್ ಕ್ಲಾಸ್ ಇರ್ತೀವಿ ಈ ಒಂದು ಇದರಲ್ಲಿ. ಸೊ ಅಂಥ ಒಂದು ಹುಡುಗ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು, ಒಂದು ಹೆಂಗೆ ನಮ್ಮೆಲ್ಲರಿಗೂ ಒಂದು ಆಸೆ ಇರುತ್ತೆ ಇವಾಗ, ಒಂದು ಈ ಒಂದು ಯಂಗ್ ಜನ್ರೇಷನಲ್ಲಿ ಒಂದು ಬ್ಲಡಲ್ಲಿ ಒಂದು ಆಸೆ ಇರುತ್ತೆ, ಏನಾದರೂ ಒಂದು ಮಾಡಲೇಬೇಕು ನಾನು ಅಂತ. ಆದರೆ ಒಂದು ಒಳ್ಳೆ ಹೋಪ್ ಇಟ್ಕೊಂಡಿರುವಂಥ ಒಂದು ಹುಡುಗ. ಲವ್ ಫ್ರಮ್ ತಮಿಳ್ನಾಡು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಶಶಿಕುಮಾರ್ ಅವರೇ, ಆ್ಯಕ್ಷನ್ ಸಿನಿಮಾನ? ಓಕೆ, ಈ ಸಿನಿಮಾದಲ್ಲಿ ನೋಡಿ, ಆ್ಯಕ್ಷನ್ಸ್ ಇದೆ, ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಎಲ್ಲ ಇದೆ. ಒಂದು ಮಿಕ್ಸ್ಡ್ ಎಲ್ಲ ಥರ ಎಮೋಷನ್ಸು ಈ ಸಿನಿಮಾದಲ್ಲಿದೆ. ನಿಮಗೆ ಬಂದರೆ 100% ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಅನಿಲ್ ಗೌಡ ಅವರೇ, ಆಲ್ರೆಡಿ ಗಂಟು ಮೂಟೆ ಅನ್ನೋ ಒಂದು ಸಿನಿಮಾ ಮಾಡಿದ್ದೀನಿ, ಇವಾಗ ಟಾಮ್ ಆ್ಯಂಡ್ ಜೆರಿ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. 80% ಶೂಟಿಂಗ್ ಆಗಿತ್ತು, ಸಾರಿ 60% ಶೂಟಿಂಗ್ ಆಗಿತ್ತು ಟಾಮ್ ಆ್ಯಂಡ್ ಜೆರಿ, ಬಟ್ ಕೊರೋನಾದಿಂದ ಸ್ಟಾಪ್ ಆಗಿದೆ. ಅಗೇನ್ ಸ್ಟಾರ್ಟ್ ಮಾಡಬೇಕು, ಯಾವಾಗ ಪರ್ಮಿಷನ್ ಕೊಡ್ತಾರೆ ಅವಾಗ ಅಗೇನ್ ಸ್ಟಾರ್ಟ್ ಮಾಡ್ತೀವಿ ನಾವು. ಧನಂಜಯ ಆರ್, ಫೈಟಿಂಗ್ ಇದೆಯಾ? 100% ಫೈಟಿಂಗ್ ಇದೆ ಸರ್. ಆ್ಯಂಡ್ ಫೈಟ್ ಮಾಸ್ಟರ್ ಕೂಡ ರಾಜ್ ಅಂತ ಹೇಳಿ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಫೈಟ್ನ. ಎಸ್ ಫಿಲ್ಮ್ ರಿಲೀಸ್, ಇನ್ನೂ ಶೂಟಿಂಗ್ ಆಗ್ತಾ ಇತ್ತು ಸರ್, 60% ಆಗಿದೆ, ಇನ್ನೂ 40% ಶೂಟಿಂಗ್ ಆಗಬೇಕು. ಯಾವಾಗ ಲಾಕ್ಡೌನ್ ಮುಗಿಯುತ್ತೆ ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸುಮಂತ್ ಭಟ್, ನಿಮಗೆ ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು? ಒಬ್ಬ ಆ್ಯಕ್ಟರ್ ಅಂದಮೇಲೆ ಸರ್ ಎಲ್ಲ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕನ್ನೋ ಆಸೆ ಇರುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಕ್ಯಾರೆಕ್ಟರ್ಗಳು ಬರುತ್ತೆ. 100% ಆ್ಯಂಡ್ ನಂಗೆ ತುಂಬ ಇಷ್ಟ ಅಂದರೆ ಟ್ರಾನ್ಸ್ಫಾರ್ಮೇಷನ್. ಒಂದೊಂದು ಕ್ಯಾರೆಕ್ಟರಿಂದ ಕ್ಯಾರೆಕ್ಟರ್ಗೆ ಹೆಂಗೆ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಕೂಡ ನನಗೆ ತುಂಬ ಇಷ್ಟ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಮ ಬೇಡಿಕೆ ಮೇಲೆ ಯಾವ್ದು ಮಾಡೋದು ಅಂತ ನೋಡೋಣ ಸರ್. ಶಿವ ಶಿವ, 3 ಸತಿ ನೋಡಿದ್ದೀನಿ ಗಂಟು ಮುಟ್ಟೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈ ಲಾಕ್ಡೌನ್ ಟೈಮಲ್ಲಿ ಎಷ್ಟೋ ಜನ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ, ಅದರಲ್ಲೂ ಎಸ್ಪೆಷಲಿ ನಮ್ಮ ಗಂಟು ಮುಟ್ಟೆ ಸಿನಿಮಾ ನೋಡಿ ತುಂಬ ಜನ ನನಗೆ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಟೆಕ್ಸ್ಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಹೊಸಬರಿಗೆ ಈ ಥರ ಪ್ರೋತ್ಸಾಹ ಕೊಡ್ತಾ ಇರೋದು ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ತನಕ ನಾನು ಯಾವುದೇ ಒಂದು ಕೆಲಸ ಮಾಡ್ಕೊಂಡು ಬಂದರೂ ಅಂದರೆ ಈ ಸಿನಿಮಾ ಇದರಲ್ಲಿ ತುಂಬ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ, ನಿಮಗೆಲ್ಲರಿಗೂ ಚಿರಋಣಿ. ಒಂದು ಚಿಕ್ಕ ಶಾರ್ಟ್ ಮೂವಿಯಿಂದ ನಾನು ಇವತ್ತು 2ನೇ ಸಿನಿಮಾಗೆ ಬಂದಿದ್ದೀನಿ, ಅದೆಲ್ಲ ನೀವು ನೋಡಿ ನೀವು ಪ್ರೋತ್ಸಾಹ ಕೊಟ್ಟಿರೋವಂಥದ್ದು, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಈ ಒಂದು ಲೈವ್ ಮೂಲಕನಾದರೂ ಗೊತ್ತಾಗಲಿ ಅನ್ನೋದು ನನ್ನ ಆಸೆ. ಆ ಹೀರೋಯಿನ್ನು ಚೈತ್ರಾ ರಾವ್ ಅಂತ, ಆಲ್ರೆಡಿ ಮಾಯಾ ಬಜಾರ್
ರೀಸೆಂಟಾಗಿ ರಿಲೀಸ್ ಆಗಿತ್ತು ಅವರು, ಆ್ಯಂಡ್ ಸೀರಿಯಲ್ ಕೂಡ ಮಾಡ್ತಾಯಿದ್ರು ಅವರು. ಒಳ್ಳೆ ಆ್ಯಕ್ಟ್ರೆಸ್, ಆ್ಯಂಡ್ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ. ಟಾಮ್ ಆ್ಯಂಡ್ ಜೆರಿ ಹೀರೋಯಿನ್, ಎಸ್, ಆ ಚೈತ್ರ ರಾವ್ ಅಂತ, ಧನಂಜಯ್ ಅವರೇ, ಎಸ್, ಹಾಯ್. ಇನ್ನು ಲಾಕ್ಡೌನ್ ಟೈಮಲ್ಲಿ ಮನೆಯವ್ರ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ, ಜೊತೆಗೆ ಒಳ್ಳೆ ಬುಕ್ಸ್ನ ಓದಿ. ಇನ್ನು ನನ್ನ ಕಡೆಯಿಂದ ನಾನು ನನ್ನ ರೊಟೀನ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ವರ್ಕೌಟ್, ನನಗೆ ವರ್ಕೌಟಿಗೆ ಆ್ಯಕ್ಚುಲಿ ಸಿನಿಮಾ ಇರೋದ್ರಿಂದ ಟೈಮ್ ಇರ್ತಿರ್ಲಿಲ್ಲ. ಇಂಥ ಟೈಮಲ್ಲಿ ಏನಾದರೂ ಒಂದು ಹೊಸದಾಗಿ ವರ್ಕೌಟ್ ಮಾಡ್ಬೋದು. ಇನ್ನು ಮಾರ್ಷಲ್ ಆರ್ಟ್ ಅಂದರೆ ನನ್ನ ಪ್ರಕಾರ ನಾನು ಹೇಳೋದು ಅಂತ ಹೇಳಿದ್ರೆ, ವರ್ಕೌಟ್, ಮಾರ್ಷಲ್ ಆರ್ಟ್, ಕುಕ್ಕಿಂಗ್ ನನಗಿಷ್ಟ. ಇನ್ನು ಕೆಲವು ಬುಕ್ಸ್ಗಳು, ಒಳ್ಳೊಳ್ಳೆ ಬುಕ್ಸ್ಗಳನ್ನ ಓದ್ಬೋದು. ಸೊ ಅವೇರ್ನೆಸ್ಗೆ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡ್ಬೋದು. ಆ್ಯಂಡ್ ನಿಮ್ಮ ಮನೆ ಅಕ್ಕಪಕ್ಕ ಇರೋರಿಗೂ ಜಸ್ಟ್ ಒಂದು ಅವೇರ್ನೆಸ್ ಮೂಡಿಸಿ ಕೊರೋನಾ ಬಗ್ಗೆ. ಆ್ಯಂಡ್ ಒಳ್ಳೆ ರೀತಿ ಅದನ್ನು ಹೆಂಗೆ, ಈಗ ಈಗ ನಮ್ಮ ನಾವು ಜೀವನದಲ್ಲಿ ಒಂದು ಮಿನಿಮಮ್ ಒಂದು 50-60 ವರ್ಷ ಬದುಕ್ತೀವಿ. ಆ ಒಂದು 60 ದಿನ ಈ ಕೊ, ಸೊ ಯಾರು ಯಾವುದೇ ಥರ ಬೇಜಾರು ಮಾಡ್ಕೊಂಡೇನೆ, ಆದಷ್ಟು ಬೇಗ ಈ ಒಂದು ಇದರಿಂದ ಹೊರಗೆ ಬರೋಣ ಎಲ್ಲರೂ ಕೂಡ. ಮನೋಜ್, ಹಾಯ್. ಓಕೆ ಲಿಖಿತ್, ಸಾರಿ ಮಾತಾಡ್ತಾ ಇರ್ತೀನಿ ಅಂತ ಟೈಮಲ್ಲಿ ರಿಪ್ಲೈ ಮಾಡೋಕ್ಕಾಗಿರಲ್ಲ. ಎಸ್, ಏನಾದರೂ ಕೇಳೋದಿದ್ರೆ ದಯವಿಟ್ಟು ಕೇಳಿ. ಚಂದನಾ, ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ. ಸುಮಂತ್ ಚಿಂಚಿ, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಲಿಖಿತ್ ಅವರೇ, ಇಲ್ಲ ಸರ್, ಮದುವೆ ಎಲ್ಲ ಆಗಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆದರೆ ಹೆಂಗೆ ಹೇಳಿ. ನಮ್ಮದು ಪ್ರಾಪರ್ ಪ್ಲೇಸು ತೀರ್ಥಹಳ್ಳಿ ಸರ್. ಕಿಚ್ಚ ಭರತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಯೋಗೇಶ್, ಎಸ್. ಶೇಖರ್ ನಾಯ್ಕ್, ಸರ್ ಹೇಳಿ ಸರ್, ರಿಪ್ಲೈ ಮಾಡಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರ, ಹೇಳಿ ಏನಿದೆ ಕ್ವಶನ್ಸ್ ಕೇಳಿ. ಗೌತಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ತುಂಬ ಖುಷಿ ಆಗೋದು ಅಂತೇಳಿದ್ರೆ, ಇವಾಗ ಎಲ್ಲ ಜನರು, ಹೊಸಬರು ಯಾರಾದರೂ ಒಂದು ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಚೆನ್ನಾಗಿದೆ ಅನ್ನೋ ಒಂದು ವಿಷಯ ಗೊತ್ತಾಗೋಳಿಗೆ ಥಿಯೇಟ್ರಿಗೆ ಬರ್ತಾರೆ. ಅದು ತುಂಬ ಖುಷಿಯಾದಂಥ ವಿಷಯ, ಯಾಕಂದರೆ ಹೊಸಬ್ರಿಗೆ ತುಂಬ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಅದು ಬೇಕೇ ಬೇಕು ನಮಗೆ, ಯಾಕಂದರೆ ನಾವು ಒಂದಾದ್ಮೇಲೆ ಒಂದು ಸಿನಿಮಾ ಮಾಡೋಕ್ಕೆ ಅಥವಾ ಒಂದು ಪ್ರೊಡ್ಯೂಸರ್ ನಮ್ಮನ್ನು ನಂಬಿ ಒಂದು ಹಣ ಹಾಕೋಕ್ಕಾದರೂ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಿಮ್ಮೆಲ್ಲರಿಗೂ ನಾನು ಯಾವಾಗಲೂ ಥ್ಯಾಂಕ್ ಯು ಹೇಳೇ ಹೇಳ್ತೀನಿ. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಜಸ್ಟ್ ಒಂದು ಶಾರ್ಟ್ ಮೂವಿ ಮಾಡಿದಾಗಲೂ ಒಂದು ಲೈವ್ ಬಂದಿದ್ದೆ. ಸೊ ಮುಂದೆ ಕೂಡ ನಾನು ಸಿನಿಮಾ ಮಾಡಬೇಕು ಅಂದರೆ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟು. ದಯವಿಟ್ಟು ನೀವೆಲ್ಲ ಇದೇ ಥರ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್. ಎಸ್, ನಾನು ತಿಳ್ಕೊಂಡಿರೋ ಒಂದು ವಿಷಯ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ನಾವು ಬರೀ ಒಂದು ಹಣ ಕೊಟ್ಟು ಮಾತ್ರ ಸಹಾಯ ಅಂತ ಅನ್ಕೊಳೋದ್ಕಿಂತ, ಎಷ್ಟೋ ಜನ ಒಂದು ಇನ್ಸ್ಪಿರೇಷನಲ್ ಮಾತಾಡ್ತಾರೆ, ಆ ಒಂದು ಮಾತುಗಳು ಅವರು ಬೆನ್ತಾಡ್ತಾರಲ್ಲ, ಅದು ನಮ್ಮನ್ನು ಇಲ್ಲಿ ತನಕ ತಂದಿರುತ್ತೆ ಅಂತವ್ರು ನನ್ನ ಜೀವನದಲ್ಲಿ ತುಂಬ ಜನ ಬಂದಿದ್ದಾರೆ. ಅಂಥವ್ರ ಬಗ್ಗೆ ನಾನು ಲೈವ್ ಮೂಲಕ ಥ್ಯಾಂಕ್ ಯು ಹೇಳ್ತೀನಿ. ರಾಘು ಅವರೇ, ನನ್ನ ಹೆಸರು ನಿಶ್ಚಿತ್ ಕೊರೋಡಿ. ರಕ್ಷಿತ್, ಹಾಯ್. ನಾಗರತ್ನ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವುಗಳು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಹೊಸ ಪ್ರತಿಭೆಗಳು ಯಾವತ್ತೂ ಕಳೆದು ಹೋಗಲ್ಲ, ಇನ್ನ ಬರ್ತಾರೆ. ಎಲ್ಲರೂ ನನ್ನ ಹೆಸರು ಕೇಳ್ತಾ ಇದ್ದೀರಾ, ಹೆಸರು ನಿಶ್ಚಿತ್ ಕೊರೋಡಿ ಅಂತ ಸರ್. ಥ್ಯಾಂಕ್ ಯು ಸೋ ಮಚ್ ಸುಮಂತ್ ಸರ್. ಶಾರ್ಟ್ ಮೂವಿ ಅಲ್ಲ, ನಾನು ಮೂವಿನೇ ಮಾಡ್ತಾ ಇದ್ದೀನಿ ಗಿರೀಶ್ ಅವರೇ. ಕಾರ್ತಿಕ್ ಗೌಡ ಅವರೇ, ಆದಷ್ಟು ಬೇಗ ಸಿನಿಮಾ ರಿಲೀಸ್ ಮಾಡೋಣ. ಫಸ್ಟು ಕೊರೋನಾದಿಂದ ಹೊರಗಡೆ ಬಂದು ಆದಷ್ಟು ಬೇಗ ಸಿನಿಮಾನ ನಾನು ಕಂಪ್ಲೀಟ್ ಮಾಡಿ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಎಸ್ ಎಸ್, ಆಲ್ರೆಡಿ ಕೊರೋನಾ ಬಗ್ಗೆ ಹೇಳಿದೆ ಸರ್, ಎಲ್ಲರೂ ಅದರಿಂದ ತುಂಬ ನೊಂದಿದ್ದಾರೆ. ಅದನ್ನೇ ನಾನು ಹೇಳ್ತಾ ಇದ್ರೆ ಚೆನ್ನಾಗಿರಲ್ಲ. ಸೊ ಏನಾದರೂ ಬೇರೆದು ಒಳ್ಳೆ ಖುಷಿ ವಿಚಾರ ಏನಾದರೂ ಮಾತಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೂರ್ತಿ ಅವರೇ. ಆಲ್ರೆಡಿ ಮಾಡಿರೋ ಮೂವಿ ಸರ್ ಗಂಟು ಮೂಟೆ ಅಂತ, ಅದನ್ನು ನೋಡಿ ಆದಷ್ಟು ಬೇಗ ನಾವು ಟಾಮ್ ಆ್ಯಂಡ್ ಜೆರಿ ಸಿನಿಮಾನ ಮುಗಿಸಿ ನಿಮ್ಮ ಮುಂದೆ ನಾವು ತಂದು ಇಡ್ತೀವಿ ಅಂತಕ್ಕಂತಹ ಮಾತನ್ನ ನಾನು ಹೇಳ್ತೀನಿ.
ಮಂಜು ಅವರೇ ಥ್ಯಾಂಕ್ ಯು ಸೋ ಮಚ್. ಕಿಶೋರ್ ರೆಡ್ಡಿ ಸರ್, ನಿಮ್ಗಳ ಆಶೀರ್ವಾದ. ಆ್ಯಂಡ್ ನೀವುಗಳು ಪ್ರೋತ್ಸಾಹಿಸಿದ್ರೆ ನೀವು ಹೇಳ್ದಂಗೆ ಹಾಗೆ ಆಗುತ್ತೆ, ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡ್ದಂಗೆ 100% ಹಾಗೆ ಆಗುತ್ತೆ. ಅಭಿಷೇಕ್ ಥ್ಯಾಂಕ್ ಯು, ಅಭಿಷೇಕ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಸಿನಿಮಾದು ಡಿ ಒ ಪಿ ಬಗ್ಗೆ ಹೇಳಬೇಕು, ಸಂಕೇತ್ ಅಂತ ಒಂದೊಂದು ತುಂಬ ಒಳ್ಳೆ ಕ್ಯಾಮ್ರಾಮ್ಯಾನ್, ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ. ಯಾಕಂದರೆ ಒಬ್ಬ ಆ್ಯಕ್ಟರ್ಗೆ ನಾನು ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಒಬ್ಬ ಆ್ಯಕ್ಟರ್ಗೆ ಒಂದು ಡೈರೆಕ್ಟರ್ ಜೊತೆಗೆ, ಕ್ಯಾಮ್ರಾಮ್ಯಾನ್ ಜೊತೆಗೆ, ಒಂದು ಆರ್ಟಿಸ್ಟ್ ಜೊತೆಗೆ 100% ಆ ಒಂದು ಕೆಮಿಸ್ಟ್ರಿ ತುಂಬ ಇಂಪಾರ್ಟೆಂಟ್. ಆ ಟ್ರಯಾಂಗಲ್ ಕೆಮಿಸ್ಟ್ರಿ ಚೆನ್ನಾಗಿತ್ತು ಅಂತೇಳಿದ್ರೆ 100% ನಾವೇನು ಅನ್ಕೊಂತೀವಿ ಅದ್ರ ನೆಕ್ಸ್ಟ್ ಲೆವೆಲ್ಗೆ ಸಿನಿಮಾನ ಮಾಡ್ಬೋದು. ಅವ್ರ ಜೊತೆಗೆ ಕೆಮಿಸ್ಟ್ರಿ ತುಂಬ ಇಂಪಾರ್ಟೆಂಟ್. ಸೊ ನನಗೆ ಸಿಕ್ಕಿರುವಂಥ ಎಲ್ಲ ಕ್ಯಾಮ್ರಾಮ್ಯಾನ್ಸ್ಗಳು ತುಂಬ ಅಂದರೆ ತುಂಬ ಏನು ಆಸೆಯಿಂದ, ಏ ಈ ಥರ ಫ್ರೇಮ್ ಬೇಡ, ನಿನ್ನ ಇದಕ್ಕೆ ಇನ್ನೊಂಥರ ಫ್ರೇಮ್ ಇಡೋಣ, ಚೆನ್ನಾಗಿರುತ್ತೆ, ಅದನ್ನು ಟ್ರೈ ಮಾಡು, ಕಷ್ಟಪಟ್ಟಾದರೂ ಟ್ರೈ ಮಾಡು, ನೀನು ಮಾಡ್ತೀಯಾ ಅಂಥೇಳಿ ಪ್ರೋತ್ಸಾಹಿಸಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಸಿನಿಮಾದ ಕೊರಿಯೋಗ್ರಫರ್, ಡ್ಯಾನ್ಸ್ ಕೊರಿಯೋಗ್ರಫರ್ ರಾಜ್ ಕಿಶೋರ್ ಅವರು, ಅವರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸತೀಕ್ ಥ್ಯಾಂಕ್ ಯು ಸೋ ಮಚ್ ರಾ. ಹಾಯ್ ರಾಧಾ ಅವರೇ. ಎಸ್, ಇನ್ನೇನಾದರೂ ಕ್ವಶನ್ಸ್ ಇದ್ರೆ ಕೇಳಿ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ನಾಯ್ಡು ಅವರೇ, ಥ್ಯಾಂಕ್ ಯು ಗಿರೀಶ್, ಮಮತಾ ಅವರೇ ಥ್ಯಾಂಕ್ ಯು. ಎಸ್, ಬರ್ತ್ಡೇ ಆಗಿದೆ ಸರ್. ಎಸ್, ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಸರ್, ಯಾಕಂದರೆ ಫಸ್ಟ್ ಟೈಮು ಎಲ್ಲೋ ಒಂದು ಕಡೆ ಭಯ ಇರುತ್ತೆ, ಬಟ್ ಕಾನ್ಫಿಡೆನ್ಸ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಏ ಮಾಡೋಣ ಅಂತ ನಾನು ಎಂಜಾಯ್ ಮಾಡ್ತೀನಿ ಪ್ರೋಸೆಸ್ನ, ಏ ಮಾಡೋಣ ಮಾಡೋಣ ಅಂಥೇಳಿ. ಆ್ಯಂಡ್ ಡೈರೆಕ್ಟರ್ಸ್ ಕೂಡ ನನಗೆ ಸಿಕ್ಕಿರೋಂಥ ಎಲ್ಲ ಡೈರೆಕ್ಟರ್ಗಳು ಒಂದೊಂದು ಯುನೀಕ್ ಕ್ಯಾರೆಕ್ಟರ್ಸ್, ಆ್ಯಂಡ್ ಅವರಿಂದ ಇದೆಲ್ಲ ಸಾಧ್ಯ ಆಗಿರೋದು. ಆ್ಯಕ್ಟರ್ಸ್ಗಳಿಗೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೂರ್ತಿ ಅವರೇ. ಸುಮಂತ್ ಅವರೇ 100% ಮಾಡೋಣ, ಹೆಂಗೆ ಆಲ್ರೆಡಿ ಸ್ಕ್ರಿಪ್ಟ್ ಬರ್ತಾ ಇದೆ ನೋಡೋಣ ನಿಮಗೆ. ಆ್ಯಂಡ್ ನನಗೆ ಒಂದು ಸ್ಕ್ರಿಪ್ಟಿಂದ ಇನ್ನೊಂದು ಸ್ಕ್ರಿಪ್ಟಿಗೆ ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ನು ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀನಿ, ಅದಕ್ಕೆ ತಕ್ಕಂತೆ ಸಿನಿಮಾಗಳನ್ನ ಮಾಡೋಣ. ಎಸ್, ಬರ್ತ್ಡೇ ಮುಗ್ದು ಹೋಗಿದೆ ಸರ್. ಟಾಮ್ ಆ್ಯಂಡ್ ಜೆರಿ ಬಿಟ್ಟು ಬೇರೆ ಮೂವಿ ಆಫರ್? ಹಾಂ, ಬೇರೆ ಮೂವಿಗಳು ಆಫರ್ ಬರ್ತಾ ಇದೆ, ಬಟ್ ನಾನು ಒಂದು ಸಿನಿಮಾ ಮುಗಿಯೋ ತನಕ ಇನ್ನೊಂದು ಸಿನಿಮಾ ಬಗ್ಗೆ ಯೋಚನೆ ಯಾಕೆ ಮಾಡೋದು ಅಂಥೇಳಿ ಅದನ್ನು ಹಾಗೆ ಇಟ್ಟಿದ್ದೀನಿ. ನೋಡೋಣ ಸರ್, ಮುಗಿದ್ಮೇಲೆ ಇನ್ನು ಯಾವ ಸಿನಿಮಾ ಮಾಡ್ತೀನಿ ಅಂತ ಆದಷ್ಟು ಬೇಗ ನಾನು ಪೋಸ್ಟ್ ಮಾಡೇ ಮಾಡ್ತೀನಿ. ಟಾಮ್ ಆ್ಯಂಡ್ ಜೆರಿ ಶೂಟಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸರ್, 60% ಆಗಿದೆ ಅಷ್ಟೇ, ಇನ್ನು 40% ಆಫ್ಟರ್ ಕೊರೋನಾ ಮಾಡೋಣ ಅಂತ ಇದ್ದೀವಿ. ಸಾಂಗ್ ಸರ್ ಬೇಡ ಸರ್, ಹೆಂಗು ಲೈವಲ್ಲಿ ಇದ್ದೀವಿ, ಸಾಂಗ್ ಎಲ್ಲ ಬೇಡ. ಥ್ಯಾಂಕ್ ಯು ಸೋ ಮಚ್ ಗೋಪಾಲ್ ಅವರೇ, ರುದ್ರೇಶ್ ಅವರೇ ಥ್ಯಾಂಕ್ ಯು. ಆ ವಿಲನ್ ಆಗಿ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀರಾ? ನೋಡೋಣ ಸರ್ ಅದು ಹೆಂಗಿರುತ್ತೆ ಕ್ಯಾರೆಕ್ಟರ್. ಆ್ಯಂಡ್ ನನಗೆ ಒಬ್ಬ ಒಳ್ಳೆ ಆ್ಯಕ್ಟ್ರ್ ಆಗಬೇಕು ಅಂತ ಆಸೆ, ಬರೀ ಹೀರೋ ಅಂತಲೂ ಅಲ್ಲ, ಒಂದು ಒಳ್ಳೆ ವಿಲನ್ ಆಗಿ ಸಿಕ್ಕಿದ್ರೆ 100% ಮಾಡೇ ಮಾಡ್ತೀನಿ. ಆದರ್ಶ್ ಆರ್ಯ, ಲಾಕ್ಡೌನ್ ಸಮಯದಲ್ಲಿ ಹೇಗೆ ಸಮಯ ಕಳೆಯುವಿರಿ? ಸರ್, ನಾನು ಮೂವೀಸ್ ನೋಡ್ತೀನಿ, ಬುಕ್ಸ್ ಓದ್ತೀನಿ, ಆ್ಯಂಡ್ ವರ್ಕೌಟ್. ನಾನು ಮೈನ್ ಇವಾಗ ಏನಂತ ಹೇಳಿದ್ರೆ ಮುಖ್ಯವಾಗಿ ನಾನು ವರ್ಕೌಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೇನೆ, ಯಾಕಂದರೆ ಆಲ್ರೆಡಿ ಟಾಮ್ ಆ್ಯಂಡ್ ಜೆರಿ ಒಂದು ಈಗ ಕಾಣಿಸ್ಕೊಂಡಿದ್ದೀನಿ ಒಂದು ಥರದಲ್ಲಿ. ಸೊ ಅದು ಹಾಗೆ ಇರಬೇಕು, ಅದಕ್ಕೋಸ್ಕರ ವರ್ಕೌಟ್ ಬಿಡೋಂಗಿಲ್ಲ. ಆ್ಯಂಡ್ ಜೊತೆಗೆ ಆ್ಯಂಡ್ ಇನ್ನೂ ಒಂದು ಹೇಳ್ತೀನಿ, ಜಿಮ್ ಇಲ್ಲದೆ ಆದರೂ ಆರಾಮಾಗಿ ಇವಾಗ ಮನೇಲಿ ವರ್ಕೌಟ್ ಮಾಡ್ಬೋದು, ಪುಷಪ್ಸ್ ಮಾಡಿ, ಎಲ್ಲಾದರೂ ಸ್ಪೇಸ್ ಇತ್ತು ಅಂದರೆ ಪುಲ್ಅಪ್ಸ್ ಮಾಡ್ಬೋದು, ಸಿಟಪ್ಸ್ ಮಾಡ್ಬೋದು. ಇನ್ನು ನನ್ನ ಹತ್ರ ಒಂದು 6 ಇಟ್ಕೆ ಇಟ್ಕೊಂಡಿದ್ದೀನಿ ಸರ್, ಬ್ರಿಕ್ಸು, ಅದರಿಂದನೇ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ.